ಏನಾಯ್ತಲ್ಲ ತಂಗೆ, ಇದ್ದಕ್ಕಿದ್ದಾಗೆ ಯಾಕೆ ಹಾಗೆ ಮಾಡ್ಕೊಂಡ್ಲು? ಯಾಕಂದ್ರೆ ಅವಳು ನಿನ್ನ ಇಷ್ಟಪಡ್ತಿದ್ಲು, ನನ್ಗಿಂತ ಹೆಚ್ಚಾಗಿ ಲವ್ ಮಾಡ್ತಿದ್ಲು. ಆಪರೇಷನ್ ಅಲ್ಲಿ ನಾನೇ ಸತ್ತೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಈಗ ಅವಳು ಸಾವಿಗೆ ನಾನೇ ಕಾರಣ ಅನ್ನೋ ತರ ಆಗೋಯ್ತು. ಒಂದ್ ಕಡೆ ಅವಳ ನೆನಪು ನನಗೆ ಹಿಂಸೆ ಕೊಡ್ತಿದೆ, ಇನ್ನೊಂದ್ ಕಡೆ ಅವಳೇ ಬಂದು ನನ್ ಕಾಡ್ತಾ ಇದ್ದಾಳೆ. ಇದ್ರ ಮೇಲೆ ನೀನ್ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದೀಯ. ಹೀಗಾದ್ರೆ ಹೇಗ್ ರವಿ, ನಾನು ಏನ್ ಮಾಡ್ಲಿ? ಐ ಆಮ್ ಸಾರಿ ಚಾರು, ನಿನ್ ಒಳಗೆ ಇಂಥ ನೋವಿದೆ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ಅಲ್ಬೇಡ ಪ್ಲೀಸ್, ನಾನು ಸುಮ್ಮನೆ ಕ್ಯಾಶುವಲ್ ಆಗಿ ವಿಚಾರಿಸ್ದೆ ಅಷ್ಟೇ. ಡಾಕ್ಟರ್, ಅಮ್ಮ ಹೇಗಿದ್ದಾರೆ? ಈಗ ಅವರು ಪ್ರಯಾಣ ಮಾಡ್ಬೋದಾ? ಫೈನ್, ಹಾಂ, ಥ್ಯಾಂಕ್ ಯು ಡಾಕ್ಟರ್. ಏನು ಯೋಚನೆ ಮಾಡ್ಬೇಡ, ಆದಷ್ಟು ಬೇಗ ಅಮ್ಮನ ಕರ್ಕೊಂಡು ಊರಿಗೆ ಹೋಗೋಣ. ಹಾ, ಡಾಕ್ಟರ್ ಈಗ ತಾನೇ ಫೋನ್ ಮಾಡಿದ್ರು, ಎಲ್ಲ ಫಾರ್ಮಾಲಿಟೀಸ್ ಕಂಪ್ಲೀಟ್ ಆಗಿದೆ. ಹಾ ಸರಿನಾ, ಬಾ. ಸತ್ಹೋದವಳಿಂದ ಇನ್ಮೇಲೆ ನಿಮ್ಗೆ ಯಾವ ತೊಂದರೆನೂ ಇರಲ್ಲ. ಮನೆಗೆ ಹೋದ ತಕ್ಷಣ ಅವಳು ಉಪಯೋಗಿಸುತ್ತಿದ್ದ ಬಟ್ಟೆ ಬರೆ ಸೇರಿಸಿ ಎಲ್ಲ ವಸ್ತುಗಳನ್ನ ಬೆಂಕಿಲಿ ಹಾಕ್ಬೇಕು. ಆಯ್ತು ಸ್ವಾಮಿ. ತಾಯಿ ಚಕ್ಕಮ್ಮ ಯಾವಾಗ್ಲೂ ನಿಮ್ ಜೊತೆಲೇ ಇರ್ತಾಳೆ. Listen to me, Charu. We have to go to the doctor.